वेलकम बैक इन प्रमुख ऐसी सूदिया नोड़ो अदिंत मुंचे मेजर सूदि है चन्नपट्टण बीजेपी जेडीएस वार निलो लक्षण कानस्ता नडु बीदियल्ले बीजेपी मुखंडन मेले हल्ले माडलागिदे चन्नपट्टण शुरुआत बीजेपी जेडीएस वार मुगियो लक्षण कानस्ता नडु बीदियल्ले बीजेपी मुखंडन मेले हल्ले माडलागिदे चन्नपट्टण नगर पीडब्ल्यू कचेरी मुंभाग हल्ले आगिदे मुखक्के मूर होलिगे हाकुवष्टर मट्टिगे हल्ले माडिदारे गायाळु सिद्धे गौड़े चन्नपट्टण आस्पत्र चिकित्से मुंबर जेडीएस मुखंड हल्ले आरोपवीजेपिता पीडब्ल्यू डी कचेरी मुंभागदे मुखके होलिगे हाकुवष्टर मट्टिगे हल्ले गायाळु सिद्धे गौड़े चन्नपट्टण आस्पत्र चिकित्से मुंबर जेडीएस मुखंड हल्ले आरोपवीवरेज स्वतः गोविंदळ्ळि ನಾಗರಾಜು ಅವರ ಜೊತೆ ಡ್ರೈವರ್ ಒಬ್ಬರು ಆಮೇಲೆ ಅವರ ಹಿಂದಿ ತರ 5 ಜನ ಒಟ್ಟು 7 ಜನ ಹೊಡೆದಿದ್ದೀವಿ ದೂರು ಕೊಟ್ಟಿದ್ದೀರಾ ದೂರು ಇನ್ನು ಕೊಟ್ಟಿಲ್ಲ ನೇರವಾಗಿ ಅವೇನಾರ ಸಾಕ್ಷಿ ಆಧಾರಗಳಿದ್ರೆ ನನ್ನತ್ರ ಅವರತ್ರ ನೇರವಾಗಿ ತರ ಈಗ ವಸೂಲಿಗೆ ಬಂದಿರೋದು ಗಾಯಾಳು ಸಿದ್ದೇಗೌಡ ಅವರ ಆರೋಪ ಇದು ಚನ್ನಪಟ್ಟಣದಲ್ಲಿ ಏನು ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಶುರುವಾದಂತ ಜಗಳ ಇನ್ನೂ ಕೂಡ ಈ ಒಂದು ಗಲಾಟೆ ಹಾಗೆ ಮುಂದುವರೆದುಕೊಂಡು ಬರ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಂಕಟೇಶ್ ಏನಿದು ಗಲಾಟೆ ಮುಗಿಯೋ ಲಕ್ಷಣನೇ ಕಾಣಿಸ್ತಿಲ್ವಲ್ಲ ಸೌಮ್ಯ ಏನಂದ್ರೆ ದಿನ ಕಳೆದಂತೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮುಖಂಡರ ಮತ್ತೆ ಕಾರ್ಯಕರ್ತರ ನಡುವೆ ದಿನನಿತ್ಯ ಗಲಾಟೆ ಜೋರಾಗ್ತಾ ಇದೆ ಈಗಷ್ಟೇ ಕೆಲವು ಗಂಟೆಗಳ ಹಿಂದೆ ಜೆಡಿಎಸ್ ನ ಪ್ರಭಾವಿ ಮುಖಂಡ ಹಾಗೆ ಪ್ರಥಮ ದರ್ಜೆ ಗುತ್ತಿಗೆದಾರ ಗೋವಿಂದಳ್ಳಿ ನಾಗರಾಜ್ ಎನ್ನುವಂತವರು ಬಿಜೆಪಿ ಮುಖಂಡ ಹಾಗೆ ಆರ್‌ಟಿಐ ಕಾರ್ಯಕರ್ತ ಆಗಿರುವ ಸಿದ್ದೇಗೌಡ ಎಂಬುವರ ಮೇಲೆ ಒಂದು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಈಗಷ್ಟೇ ಮಾಹಿತಿ ಗೊತ್ತಾಗ್ತಾ ಇದೆ ಏನಂದ್ರೆ ಪಿಡಬ್ಲ್ಯೂಡಿ ಇಲಾಖೆಯ ಒಂದು ಇಂಜಿನಿಯರ್ ಅನ್ನ ಭೇಟಿ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಅಂತ ಹೇಳಿ ಸಿದ್ದೇಗೌಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಗಾಯಾಳಿಗೆ ಚನ್ನಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಏನು ಕಳೆದ ಒಂದು 4-5 ದಿನಗಳಿಂದ ನಡೆಯತಾ ಇರತಕ್ಕಂತ ಈ ಒಂದು ಬೆಳವಣಿಗೆ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ ಒಂದು ಕಡೆ ಜೆಡಿಎಸ್ ನವರು ಬಿಜೆಪಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಜೆಡಿಎಸ್ ನವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಇದು ಎಲ್ಲ ಒಂದು ಕಡೆ ಸಾರ್ವಜನಿಕವಾಗಿ ಒಂದು ಅಶಾಂತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಬಹುದು ಸೌಮ್ಯ ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಇನ್ಫರ್ಮೇಷನ್ ಗೆ ಇನ್ನೊಂದು ಪ್ರಮುಖ ಐದು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ